जयति हरिरचिन्त्यः सर्वदेवैकवन्द्यः परमगुरुरभिष्टावप्तिरसज्जनानां निखिलगुणगणर्णो नित्यनिर्मुक्तदोषः सरसृजनयेनोऽसौ श्रीपतिर्मानदो नः वाक्पुष्पैरर्चयन् रामं गुरुश्चापि स्मरन् सदा वच्मि किञ्चिद्यथायोग्यं प्रीयतां श्रोत्रदेहगः ಸಮಸ್ತ ನಾಮ ಮಣಿಗಣ ಶಚ್ಚರಣ ಪದ್ಯಮಾಲೆಯ ಅರವತ್ತು ನಾಲ್ಕನೆಯ ಪದ್ಯವನ್ನು ನಾವಿವತ್ತು ನೋಡ್ತಾ ಇದ್ದೇವೆ ವೃಷಭಾಗೇಷ್ಠ ಮಿಥುನ ಮರ್ದಕ ವಿಷಯ ಕರ್ಕಶ ಮೃತ್ಯುಕರಿಹರಿ ವಿಷರದ ಕನ್ಯಾಪತಿ ಸಖ

ದಾಸರು ಮೇಷ ವೃಷಭ ಮಿಥುನ ಕರ್ಕ ಮೊದಲಾದ ಈ ಎಲ್ಲ ರಾಶಿಗಳ ಒಂದು ವಿಶೇಷವಾದ ಪರಿಚಯವನ್ನ ಇಲ್ಲಿ ಮಾಡಿಸಿಕೊಡ್ತಾರೆ ಆ ರಾಶಿಗಳಲ್ಲಿ ಭಗವಂತ ದೇವರ ನಾಮಗಳು ರಾಶಿಯಲ್ಲಿ ಹೇಗೆ ಅಡಕವಾಗಿವೆ ಅನ್ನೋದನ್ನು ನಮಗೆ ಬಹಳ ಸುಂದರವಾಗಿ ತಿಳಿಸಿಕೊಡ್ತಾ ಇದ್ದ ವೃಷಭಗೆ ಎಷ್ಟ ವೃಷಭಗ ವೃಷಭ ಅನ್ನೋ ಶಬ್ದಕ್ಕೆ ಎತ್ತು ಅಂತ ಅರ್ಥ ವೃಷಭ ರಾಶಿ ವೃಷಭಾರೂಢರಾಗಿ ಇರುವಂತಹ ಯಾವ ಮಹಾದೇವರು ರುದ್ರದೇವರಿದ್ದಾರಲ್ಲ ವೃಷಭಾರೂಪರೂಢರಾಗಿ ಇರುವಂತಹ ಮಹಾದೇವರಿಗೆ ರುದ್ರದೇವರಿಗೆ ಅವರಿಗೆ ಇಷ್ಟನಾದವನು ಭಗವಂತ ಅವರಿಗೆ ಸಂತುಷ್ಟನಾಗಿದ್ದಾನೆ ಅವರ ಮೇಲೆ ವಿಶೇಷವಾಗಿ ಅನುಗ್ರಹವನ್ನು ಮಾಡ್ತಾನೆ ವೃಷಭಗೆಷ್ಟದ ಮತ್ತೆ ಸಮಗ್ರ ವೈದಿಕ ವಾಂಗ್ಮಯವನ್ನ ಸಮಗ್ರವಾದ ವೇದಗಳನ್ನ ವೈದಿಕ ವಾಂಗ್ಮಯವನ್ನ ಋಗ್ವೇದ ವೃಷಭ ಎಂಬುದಾಗಿ ವರ್ಣನೆ ಮಾಡಿದೆ ನಾವು ಭೀಮಸೇನ ದೇವರು ದುರ್ಯೋಧನನನ್ನು ಸಂಹಾರ ಮಾಡಲಿಕ್ಕೆ ಹೋದಾಗ ಅವರು ಕಂಡಿರುವಂತಹ ಒಂದು ಸೂಕ್ತ ಅದಕ್ಕೆ ವೃಷಭ ಸೂಕ್ತ ಅಂತ ಕರೀತಾರೆ ವೃಷಭಂ ಮಾ ಸಂ ಸಪತ್ನಾಂ ವಿಷಾಸಹಿಂ ಹಂತಾರಂ ಶತ್ರುಣ ಕೃಧಿ ವಿರಾಜಂ ಗೋಪತಿಂ ಗವಾಂ ಎಂಬ ಮಂತ್ರ ಇದೆ ಹೇಳುವ ಹಾಗೆ ವೃಷಭ ಅಂದರೆ ಸಮಗ್ರವಾದ ಋಗ್ವೇದ ವಾಂಗ್ಮಯ ಆ ವಾಂಗ್ಮಯವನ್ನು ಯಾರು ವಿಶೇಷವಾಗಿ ಅಧ್ಯಯನ ಮಾಡ್ತಾರೋ ಅದನ್ನು ತಿಳ್ಕೊಳ್ತಾರೋ ಅವರ ಮೇಲೆ ಪರಮಾತ್ಮ ಸಂತುಷ್ಟನಾಗ್ತಾನೆ ಅವರಿಗೆ ಇಷ್ಟವಾದದ್ದನ್ನು ಪರಮಾತ್ಮ ಕೊಡ್ತಾನೆ ಎಂಬ ಅಭಿಪ್ರಾಯದಲ್ಲಿ ವೃಷಭಗೆಷ್ಟದಾ ಅಂತ ಕರಿತಾ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ಮಿಥುನ ಮರ್ದಕ ಮಿಥುನ ಇಬ್ಬರು ಅವಳಿ ಜವಳಿಗಳೇನಿದ್ರಲ್ಲ ಇಬ್ಬರು ಅಣ್ಣದಮ್ಮಂದಿರು ಕೂಡಿಯೇ ಹುಟ್ಟಿರುವಂತಹ ಯಾವ ದೈತ್ಯರಿಬ್ಬರು ಇಬ್ಬರು ಹಿರಣ್ಯಾಕ್ಷ ಹಿರಣ್ಯ ಕಶ್ಯಪು ಹಿರಣ್ಯ ಕಶ್ಯಪು ಹಿರಣ್ಯಾಕ್ಷ ಅವರಿಬ್ಬರನ್ನು ಕೂಡ ಮರ್ದನ ಮಾಡಿರ್ತಕ್ಕಂತಹ ಪರಮಾತ್ಮ ಶ್ರೀಹರಿ ರಾಮದೇವರು ಆ ವರಾಹದೇವರು ಹಾಗೂ ನರಸಿಂಹದೇವರು ಹಿರಣ್ಯ ಕಶ್ಯಪು ಹಾಗೂ ಹಿರಣ್ಯಾಕ್ಷನನ್ನ ಸಂಹಾರ ಮಾಡಿದ್ದಾರೆ ಹಾಗಾಗಿ ಮಿಥುನ ಮರ್ದಕ ಮತ್ತೆ ಅದೇ ರೀತಿಯಾಗಿ ವಿಷಯ ಕರ್ಕಶ ಕರ್ಕಟ ಕರ್ಕಶ ತನ್ನಲ್ಲಿ ಯಾರು ವೈರವನ್ನ ತಾಳ್ತಾರೆ ದೇವರ ಬಗ್ಗೆ ದೇವರನ್ನ ಯಾರು ವಿರೋಧ ಮಾಡ್ತಾರೆ ಅಂತಹ ರಾಕ್ಷಸರಲ್ಲಿ ಅಂತಹ ರಾಕ್ಷಸರಲ್ಲಿ ಪರಮಾತ್ಮ ಕರ್ಕಶನಾಗಿದ್ದಾನೆ ಕರ್ಕಟನಾಗಿದ್ದಾನೆ ಕಠೋರವಾದ ಸ್ವಭಾವವುಳ್ಳವನಾಗಿದ್ದಾನೆ ಹಾಗಾಗಿ ಪರಮಾತ್ಮನಿಗೆ ವಿಷಯ ಕರ್ಕಟ ಅಂತ ಕರೀತಾರೆ ವಿಷಯ ಕರ್ಕಶ ಮತ್ತೆ ಅದೇ ರೀತಿಯಾಗಿ ಮೃತ್ಯು ಕರಿಹರಿ ಮೃತ್ಯು ಕರಿಹರಿ ಅಂದ್ರೆ ಹರಿ ಅಂದ್ರೆ ಸಿಂಹ ಮರಣವೆಂಬ ಆನೆಗೆ ಪರಮಾತ್ಮ ಶತ್ರು ರೂಪಿಯಾಗಿ ಸಿಂಹದಂತೆ ಇದ್ದಾನೆ ಪರಮಾತ್ಮ ಅಂದ್ರೆ ದೇವರಿಗೆ ಯಾವ ವಿಧವಾಗಿರತಕ್ಕಂತಹ ಮರಣ ಇಲ್ಲ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ ಮತ್ತೆ ಅದೇ ರೀತಿಯಾಗಿ ವಿಷರಧನ ಕನ್ಯಾಪತಿ ಸಖ ನೋಡಿ ರದನ ಅಂದ್ರೆ ಹಲ್ಲು ವಿಷರದ ಕನ್ಯಾ ಅಂದ್ರೆ ನಾಗಕನ್ಯಾ ಆ ನಾಗಕನ್ನಿಕೆಯಾಗಿರುವಂತಹ ಯಾವ ಉಲೂಪಿ ಇದ್ದಾಳೆ ಆ ಉಲೂಪಿಯ ನಾಗಕನ್ನಿಕೆಯಾಗಿರುವಂತಹ ಯಾವ ಈ ಉಲುಪಿ ಇದ್ದಾಳೆ ಆ ಉಲೂಪಿಯ ಪತಿಯಾದ ಅರ್ಜುನನಿಗೆ ಪರಮಾತ್ಮ ಸಖಾ ಗೆಳೆಯನಾಗಿದ್ದಾನೆ ಹಾಗಾಗಿ ವಿಷರಥನ ಕನ್ಯಾಪತಿ ಸಖ ರದನ ಅಂದ್ರೆ ಹಲ್ಲು ವಿಷರಥನ ಅಂದ್ರೆ ಹಲ್ಲಿನ ಹಲ್ಲಿನಲ್ಲಿ ವಿಷ ಇಟ್ಟುಕೊಂಡಿರುವಂತಹ ಯಾವ ಸರ್ಪ ಜಾತಿಗೆ ಸೇರಿರುವಂತಹ ಲೂಪಿ ಇದ್ದಾಳೆ ನಾಗಕನ್ನಿಕೆ ಅವಳ ಪತಿಯಾಗಿರುವಂತಹ ಅರ್ಜುನನಿಗೆ ಸಖ ಗೆಳೆಯನಾದ ಶ್ರೀಕೃಷ್ಣ ಪರಮಾತ್ಮ ವೃಷ್ಟಿಕಾಭಾಂಗ ವೃಷ್ಟಿಕದಂತೆ ಆಭಾ ಕಾಂತಿ ಉಳ್ಳಂತಹ ಉಳ್ಳವನು ಅಂದ್ರೆ ಶಿಂಶುಮಾರ ರೂಪಿಯಾದ ಪರಮಾತ್ಮ ನಾಮಕನಾದ ಪರಮಾತ್ಮ ಇಡೀ ಸಮಗ್ರವಾದ ಬ್ರಹ್ಮಾಂಡವನ್ನ ತನ್ನ ಕೊಂಡಿಯಲ್ಲಿ ಪರಮಾತ್ಮ ಹಿಡ್ಕೊಂಡಿದ್ದಾನೆ ಹಾಗಾಗಿ ವೃಷ್ಟಿಕಾಭಾಂಗ ಶುಮುಮಾರ ರೂಪಿಯಾದ ಪರಮಾತ್ಮ ವಿಷಪ ಧನಹರ ವಿಷವನ್ನೇ ತಮ್ಮ ಧನವನ್ನಾಗಿ ಮಾಡಿಕೊಂಡಿರುವಂತಹ ಯಾವ ಖಾಲಿಯ ಇದ್ದಾನೆ ಯಾವ ಕಾಲಿಯೇ ಇದ್ದಾನೆ ಆ ಕಾಲಿಯನಿಗೆ ಯಾವ ಕಾಲಿಯೇ ಇದ್ದಾನೆ ಅಂತಹ ಕಾಲಿಯನಿಗೆ ಸಂಹಾರ ಮಾಡಿರತಕ್ಕಂಥವನು ಪರಮಾತ್ಮ ಅವನ್ನ ಮರ್ದನ ಮಾಡಿದ್ದಾನೆ ಹಾಗಾಗಿ ವಿಷಪ ಧನಹರ ವಿಷವನ್ನೇ ತಮ್ಮ ಧನವನ್ನಾಗಿ ಇಟ್ಟುಕೊಂಡಿರುವಂತಹ ಸರ್ಪದ ವಿಷವನ್ನ ಹರಣ ಮಾಡಿರತಕ್ಕಂತಹ ಪರಮಾತ್ಮ ಅವನಿಗೆ ಕಾಲಿಯ ಮರ್ದನ ಆ ಭಗವಂತ ಕೃಷ್ಣಾವತಾರ ಮಕರ ಕುಂಡಲ ಅದೇ ರೀತಿಯಾಗಿ ಪರಮಾತ್ಮ ತಾನು ತನ್ನ ಕಿವಿಗೆ ಕರ್ಣಭೂಷಣವಾಗಿ ಪರಮಾತ್ಮ ಮಕರ ಕುಂಡಲಗಳನ್ನು ಧಾರಣೆ ಮಾಡಿದ್ದಾನೆ ಧಾರಣೆ ಮಾಡಿರುವಂತಹ ಶ್ರೀಹರಿ ಪರಮಾತ್ಮ ಮತ್ತು ಅದೇ ರೀತಿಯಾಗಿ ವಿಷ ಸ್ತನಪಾನ ತತ್ಪರ ತನ್ನ ಸ್ತನರೂಪಿಯಾಗಿರುವಂತಹ ಕುಂಭಗಳಲ್ಲಿ ವಿಷವನ್ನೇ ತುಂಬಿಕೊಂಡು ಬಂದಿರತಕ್ಕಂತಹ ಯಾವ ಪೂತನಿ ಇದ್ದಾಳೆ ಆ ಪೂತನಿಯನ್ನ ಪರಮಾತ್ಮ ವಿಷಪಾನ ಮಾಡಿ ಸಂಹಾರ ಮಾಡಿರ್ತಕ್ಕಂತಹ ಪರಮಾತ್ಮ ವಿಷಕುಂಭ ಸ್ತನಪಾನ ತತ್ಪರ ಅಂತಹ ಪೂತನಿಯನ್ನ ಸಂಹಾರ ಮಾಡಿರ್ತಕ್ಕಂತಹ ಪರಮಾತ್ಮ ವಿಷಯ ಸುಖಮಯ ಮೀನಾ ನಾವು ಆ ಈಗ ನಡೀತಾ ಇರತಕ್ಕಂತಹ ಯಾವ ಈ ವೈವಸ್ವತ ಮನ್ಮಂತರ ಇದೆ ಈ ವೈವಸ್ವತ ಮನ್ಮಂತರಕ್ಕೆ ಅಧಿಪತಿಯಾಗಿರ್ತಕ್ಕಂತಹ ಯಾವ ಸೂರ್ಯ ಪುತ್ರ ಶ್ರಾದ್ದ ದೇವ ಇದ್ದಾನೆ ಚಾಕ್ಷುಷ ಮನ್ಮಂತರ ಅಂದ್ರೆ ಈ ಮನ್ಮಂತರದ ಹಿಂದಿನ ಮನ್ಮಂತರ ಮುಗಿಯುವ ಕಾಲದಲ್ಲಿ ಸತ್ಯವ್ರತ ಎಂಬತಕ್ಕಂಥ ಒಬ್ಬ ಹೆಸರಿಂದ ರಾಜನಾಗಿದ್ದ ಆಗ ಚಾಕ್ಷುಸ ಮನ್ವಂತರ ಮುಗಿಯುತ್ತಾ ಇರುವಾಗ ಜಲಪ್ರಳಯವಾಯಿತು ಆ ಸಂದರ್ಭದಲ್ಲಿ ಮತ್ಸ್ಯರೂಪಿಯಾಗಿರ್ತಕ್ಕಂತಹ ಮೀನರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಬಂದು ಸತ್ಯವ್ರತ ರಾಜನಿಗೆ ದರ್ಶನವನ್ನು ಕೊಟ್ಟು ಆ ಪ್ರಳಯ ಜಲದಿಂದ ಹೊರಗಡೆ ಬರುವ ಪಾರಾಗುವ ಒಂದು ವಿಶೇಷವಾದ ಮಾರ್ಗವನ್ನ ಉಪದೇಶವನ್ನು ಮಾಡ್ತಾನೆ ಅಂತಹ ವಿಷಯ ಸುಖಮಯ ಮೀನ ಅಂತಹ ಮೀನರೂಪಿಯಾದ ಪರಮಾತ್ಮ ಮೇಷಾರೂಢಿ ವಿಷಯ ಮೇಷಾರೂಢಿ ಮೇಷದಲ್ಲಿ ಆರೂಢನಾದ ಅಂದ್ರೆ ಮೇಷವನ್ನ ಒಂದು ತನ್ನ ವಾಹನವನ್ನಾಗಿ ಮಾಡಿಕೊಂಡಿರುವ ಅಗ್ನಿದೇವರು ಆ ಅಗ್ನಿದೇವರಿಗೆ ಮತ್ತೆ ಯೋಗಿಗಳಿಗೆ ಅಗ್ನಿಯಲ್ಲಿ ಕಾಣಿಸಿಕೊಳ್ತಕ್ಕಂತಹ ಪರಮಾತ್ಮ ಮೇಷಾರೂಢ ವಿಷಯ ಮೇಷಾರೂಢರಾದವರು ಅಗ್ನಿದೇವರು ಅಗ್ನಿದೇವರ ಒಳಗಡೆಗೆ ಹೋಮವನ್ನು ಯಜ್ಞವನ್ನ ಮಾಡಿದಾಗ ಆ ಅಗ್ನಿಯಲ್ಲಿ ಪರಮಾತ್ಮ ಕಾಣಿಸಿಕೊಳ್ತಾನೆ ಅಂತ ಭಗವಂತ ಎಂಬುದಾಗಿ ವರ್ಣನೆಯನ್ನ ಮಾಡ್ತಾ ಇದ್ದಾರೆ ಶ್ರೀಕೃಷ್ಣ ಅರ್ಪಣಮಸ್ತು